ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕಾಕಿ ಅನ್ನೋದು ಇವಾಗ ನಮ್ಮ ಸುತ್ತಮುತ್ತ ನಡೀತಾ ಇರೋಂಥ ಒಂದು ಕತೆನೇ ನಾವು ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿದ್ದೀವಿ. ಅದು ಎಷ್ಟು ಸೂಕ್ಷ್ಮ ಅಂದರೆ ನಮ್ಗೆ ಗೊತ್ತಾಗಲ್ಲ. ಅಂದರೆ ಏನು ಆ್ಯಕ್ಚುಲಿ ಒಂದು ಅದು ತುಂಬ ತುಂಬ ಚಿಕ್ಕದು ಅನಿಸುತ್ತೆ ನಮಗೆ, ಜನರಲ್ ಆಗಿ ನೋಡಿದಾಗ ತುಂಬ ಚಿಕ್ಕದು ಅನಿಸುತ್ತೆ. ಬಟ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಇಟ್ ಇಸ್ ಅ ಹ್ಯೂಜ್ ಥಿಂಗ್ ಅಂತ ಹೇಳ್ಬೋದು. ಅಂದರೆ ಒಂದು ಕಸ ಆಗಿರ್ಬೋದು, ಇವಾಗ ನೀವು ಟ್ರೈಲರ್ ನೋಡಿದಂಗೆ ಕಸ ಆಗಿರ್ಬೋದು, ಆಮೇಲೆ ನಮ್ಮ ಸುತ್ತಮುತ್ತ ನಮ್ಮ ಏರಿಯಾಗಳಲ್ಲಿ ನಡೀತಾರ ಹೆಂಗೆ ಜನ ಅದನ್ನು ಲ್ಯಾಂಡ್ಗಳನ್ನ ಲ್ಯಾಂಡ್ ಮಾಫಿಯಾ ಆಗಿರ್ಬೋದು ಅಂಥವು ಈ ಸಿನಿಮಾದಲ್ಲಿ ನಾವು ಹೇಳೋದು ಕೊರಟಿದ್ದೀವಿ. ಆ್ಯಂಡ್ ಇದು ಒಂದು ಏರಿಯಾದಲ್ಲಿ ನಡೆಯೋಂಥ ಒಂದು ಕತೆ ಇದು. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನೊಬ್ಬ ಕೇಬಲ್ ಹುಡುಗ, ಕೇಬಲ್ ಹಾಕುವಂಥ ಹುಡುಗ ನಾನು. ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಆ್ಯಕ್ಟಿಂಗ್ ಇನ್ ದ್ಯಾಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಛಾಯಾ ಸಿಂಗ್ ಅವ್ರ ಒಟ್ಟಿಗೆ, ಆಮೇಲೆ ತಾನಿಯಾ ಹೋಪು, ಆಮೇಲೆ ಶಿವಮಣಿ ಸರ್, ಮೂರು ಜನ ಒಟ್ಟಿಗೆನು ಇದು ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇರೋದು. ಸೊ ಇಟ್ಸ್ ಅ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಎಸ್ಪೆಷಲಿ ಶಿವಮಣಿ ಸರ್ ಜೊತೆ. ಯಾಕಂದರೆ ಅವ್ರು ಆ್ಯಕ್ಟರ್ ಅನ್ನೋದಕ್ಕಿಂತ ಒಂದು ಡೈರೆಕ್ಟರು. ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರ ಪಾತ್ರ, ಅವ್ರಿಗೂ ಪಾತ್ರ ಗೊತ್ತಿತ್ತು ನನ್ನ ಪಾತ್ರ ಯಾವ ಥರ ಅನ್ನೋದು. ಆ್ಯಂಡ್ ಯೂಸ್ ಟು ಲೈಕ್ ಗೈಡ್ ಮೀ ಆ್ಯಂಡ್ ಟೆಲ್ ಮಿ ಇಲ್ಲ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಚಿರು ಅಂತ. ವಿ ಯೂಸ್ ಟು ಲೈಕ್ ಸಿಟ್ ಆ್ಯಂಡ್ ಡಿಸ್ಕಸ್. ಆ್ಯಂಡ್ ಛಾಯಾ ಸಿಂಗ್ ಅವರು ಅಷ್ಟೇ, ಫಸ್ಟ್ ಟೈಮ್ ಅವ್ರ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ಇಟ್ ವಾಸ್ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅವರ್. ಅವರು ಇದಕ್ಕೆ ಮುಂಚೆ ಈ ಥರ ಒಂದು ಪಾತ್ರ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು, ಇಫ್ ಐ ಎಮ್ ನಾಟ್ ರಾಂಗ್. ಆ್ಯಂಡ್ ತಾನಿಯ ಹೋಪ್ ಖಂಡಿತ ವೆರಿ ಸ್ವೀಟ್ ಆ್ಯಂಡ್ ಹಂಬಲ್ ಪರ್ಸನ್, ವೆರಿ ಗ್ರೌಂಡೆಡ್ ಆ್ಯಂಡ್ ವೆರಿ ಗುಡ್ ಆ್ಯಕ್ಟರ್ ಅಂತಲೂ ಹೇಳ್ಬೋದು. ನಮ್ಮ ನಮ್ಮ ಇಂಡಸ್ಟ್ರಿಗೆ ಒನ್ ಆಫ್ ದ ಗುಡ್ ಆ್ಯಕ್ಟರ್ಸ್ ಲಿಸ್ಟಲ್ಲಿ ಅವರು ಇರ್ತಾರಂತ ಹೇಳ್ಬೋದು. ಸಿ ಅದೇ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಇವಾಗ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪೊಲೀಸವ್ರು ಯೂಶ್ವಲಿ ಅದೇನಾಗುತ್ತೆ, ಪೊಲೀಸವ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಸೊ ಪ್ರತಿ ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಎಲ್ಲ ಕಡೆಯೂ ಪೊಲೀಸವ್ರು ಇರೋಕ್ಕಾಗಲ್ಲ, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು. ಸೊ ಒಬ್ಬ ಅವನನ್ನು ಅವನೇ ರಕ್ಷಣೆ ಮಾಡ್ಕೊಳ್ಳೋನು ಅದು ಅನ್ನೋದಲ್ಲದೆ ಅವ್ರ ಸುತ್ತಮುತ್ತ ಇರೋದನ್ನು ರಕ್ಷಣೆ ಮಾಡೋನು, ಅವ್ನು ಕಾಕಿ ಹಾಕೊಂಡಿರಲೇಬೇಕು ಅನ್ನೋದೇನಿಲ್ಲ. ನಾವು ಸಿನಿಮಾ ಇದು ಟ್ರೈಲರ್ ಡೈಲಾಗ್ ಇದ್ದಂಗೆ ಕಾಕಿ ಹಾಕ್ಕೊಂಡಿರೋನೆಲ್ಲ ಪೊಲೀಸ್ ಎಲ್ಲ, ಕದರಿರೋ ಪ್ರತಿಯೊಬ್ಬನೂ ಪೊಲೀಸೇ ಅನ್ನಂಗೆ. ಸೊ ಕಾಕಿ ಹಾಕ್ಕೊಂಡಿಲ್ಲ ಅಂದರೆ ಇಟ್ ಈಸ್ ನಾಟ್ ದ್ಯಾಟ್ ಹಿ ಹ್ಯಾಸ್ ಟು ಬಿ ಅ ಪೊಲೀಸ್. ಕಾಕಿ ಹಾಕ್ಕೊಂಡಿಲ್ಲ ಅಂದ್ರೆ ಈ ಕ್ಯಾನ್ ಸೆಕ್ಯೂರ್ ಪೀಪಲ್ ಅನ್ನೋದೇ ನಾವು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಋತ್ವಿಕ್ ಸಂಕಷ್ಟಕರ ಗಣಪತಿ ಇದಕ್ಕೆ ಮುಂಚೆ ಮಾಡಿದರು, ಇದು ಅವ್ರನ್ನ ಎರಡನೇ ಸಿನಿಮಾ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಸ್ ಆಗಿರ್ಬೋದು ಇಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆಗಿರ್ಬೋದು. ಹೆಚ್ಚು ನಾನು ಮಾತಾಡೋದು ಅನ್ನೋದಕ್ಕಿಂತ ನೀವೇ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಇವತ್ತು ಪ್ರತಿಯೊಬ್ಬ ಹುಡುಗನ ಹಿಂದೆ ಆ ಸಾಂಗ್ ಎಷ್ಟು ಮಟ್ಟಕ್ಕೆ ಜನಕ್ಕೆ ಇಷ್ಟ ಆಗಿದೆ ಆ್ಯಂಡ್ ಯಾರೇ ನೀನು ಯಾರೇ ನೀನು ಅನ್ನೋ ಒಂದು ಮೆಲೋಡಿ ಸಾಂಗ್ ನಿಮಗೆ ಎರಡು ವೇರಿಯೇಷನ್ಸ್ ನಿಮ್ಗೆ ಅದರಲ್ಲೇ ಗೊತ್ತಾಗತ್ತೆ. ಆ್ಯಂಡ್ ಆರ್ ಆರ್ ಅಂತಲೂ ಹೇಳ್ಬೋದು, ಅದು ಆರ್ ಆರ್ ಅನ್ನೋದು ನೀವು ಪರ್ದೆ ಮೇಲೆ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಇದೇ ತಿಂಗಳು 24ನೇ ತಾರೀಕು ಸಿನಿಮಾ ರಿಲೀಸ್, ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಹೋಗಿ ಈ ಸಿನಿಮಾನ ನೋಡಬೇಕು, ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು, ಇಡೀ ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ.